ನಮಸ್ಕಾರ. ನವೋದ್ಯಮ ಕರ್ತರಾಗಲು ಇದು ಸಕಾಲ ಅಂತ ಅನ್ನೋದು ಮಾತ್ರ ಈ ಹೊತ್ತು ನಾನು ತಂದಿರೋ ಒಳ್ಳೆಯ ಸುದ್ದಿ. ಯಾಕೆ ನವೋದ್ಯಮ ಕರ್ತರಾಗಲು ಸಕಾಲ? ವೈ ಇಸ್ ದಿಸ್ ಅ ಗುಡ್ ಟೈಮ್ ಟು ಬಿಕಮ್ ಅನ್ ಆಂಟರ್ಪ್ರಿನರ್? ಇದು ಕೇಳಕ್ಕೆ ಚೆನ್ನಾಗಿದೆ ಅಂತ ಮಾತ್ರ ಎಲ್ಲರೂ ಹೇಳ್ತಾ ಇದ್ದಾರಾ, ಆಂಟರ್ಪ್ರಿನರ್ಶಿಪ್ಪು ಭಾರತದಲ್ಲಿ ಇದು ಒಳ್ಳೆಯ ಸಮಯ ಆಂಟರ್ಪ್ರಿನರ್ಸ್ ಆಗೋದಕ್ಕೆ ಅಂತ? ಒಂದು ಎಂಟರ್ಪ್ರೈಸ್ ಅಥವಾ ಒಂದು ನವೋದ್ಯಮ ಯಶಸ್ವಿಯಾಗಬೇಕು ಅಂತಂದರೆ ಅದಕ್ಕೆ ಮೂರು ಬಗೆಯ ಕ್ಯಾಪಿಟಲ್ ಅಗತ್ಯ ಇದೆ. ಮೊದಲನೇದು ಫಿನಾನ್ಷಿಯಲ್ ಕ್ಯಾಪಿಟಲ್ ಅಂತಂದರೆ ಹಣಕಾಸು. ಈ ಹೊತ್ತು ಒಳ್ಳೆಯ ಐಡಿಯಾ ಇರುವಂಥವ್ರಿಗೆ ಮತ್ತು ಆ ಐಡಿಯಾನ ಎಕ್ಸಿಕ್ಯೂಟ್ ಮಾಡುವಂತಹ ಚಾಕಚಕ್ಯತೆ ಮತ್ತು ಆ ಡಿಲಿಜೆನ್ಸ್ ಇರುವಂತಹ ಜನರಿಗೆ ಹಣಕಾಸಿನ ಸಹಾಯ ದೊರಕೋದು ತೀರಾ ಕಷ್ಟ ಏನು ಅಲ್ಲ ಅಂತ ಅನ್ನೋದು ಒಳ್ಳೆಯ ಸುದ್ದಿ. ಯಾಕೆ ಕಷ್ಟ ಅಲ್ಲ? ಮುಂಚೆಲ್ಲ ನವೋದ್ಯಮಕರ್ತರಾಗಬೇಕು ಅಂತಂದರೆ ಬ್ಯಾಂಕ್ನಿಂದ ಸಾಲ ಪಡೆದು ಅಥವಾ ಬೇರೆಯವರಿಂದನೋ ಹಣವನ್ನು ಪಡ್ಕೊಂಡು ನವೋದ್ಯಮವನ್ನು ಶುರು ಮಾಡಬೇಕಾಗಿತ್ತು, ಅದನ್ನು ಬಡ್ಡಿ ಸಮೇತ ವಾಪಸ್ ಕೊಡಬೇಕಾಗಿತ್ತು. ಈ ಹೊತ್ತು ಸಾಹಸಿ ಬಂಡವಾಳಗಾರರು ಅಂತ ಅಂದರೆ VCಗಳು, ವೆಂಚರ್ ಕ್ಯಾಪಿಟಲಿಸ್ಟ್, ದೇ ಆರ್ ವಿಲ್ಲಿಂಗ್ ಟು ಇನ್ವೆಸ್ಟ್ ಮನಿ ಬಿಹೈಂಡ್ ಅ ಗುಡ್ ಐಡಿಯಾ ಇಫ್ ದೇ ಆಲ್ಸೋ ಫೀಲ್ ಕಾನ್ಫಿಡೆಂಟ್ ದ್ಯಾಟ್ ದ ಪರ್ಸನ್ ಇಸ್ ಕೇಪಬಲ್ ಆಫ್ ಎಕ್ಸಿಕ್ಯೂಟಿಂಗ್ ಇಟ್. ಓಕೆ, ಒಂದು ಕಾಲದಲ್ಲಿ, ಈಗ ಒಂದು 10 ವರ್ಷದ ಮುಂಚೆ ಆದರೆ ಒಂದು ಒಳ್ಳೆಯ ಐಡಿಯಾ ಇದ್ದಿದ್ದರೆ ಸಾಕಿತ್ತು, ಹಣ ಹರಿದು ಬರ್ತಿತ್ತು. ಆದರೆ ಇವತ್ತು ಸ್ವಲ್ಪ ಪರಿಸ್ಥಿತಿ ಬದಲಾಗಿದೆ. ಒಳ್ಳೆಯ ಐಡಿಯಾ ಇಟ್ಕೊಂಡು ಅದನ್ನು ಎಕ್ಸಿಕ್ಯೂಟ್ ಮಾಡುವಂತಹ ಶಕ್ತಿ ಇದ್ದರೆ, ಆ ವಿಶ್ವಾಸ ಹೂಡಿಕೆದಾರರಲ್ಲಿ ಬಂದರೆ ಅವರು ನಿಮ್ಮ ಐಡಿಯಾದ ಹಿಂದೆ ಯಾವುದೇ ರಿಟರ್ನ್ ಅಂತಂದರೆ ಈ ಇಂಟ್ರೆಸ್ಟ್ ರಿಟರ್ನ್ ಇದೆಯಲ್ಲ, ಅದನ್ನು ಅಪೇಕ್ಷಿಸದೆ ನಿಮ್ಮ ಉದ್ಯಮದಲ್ಲಿ ಪಾಲುಗಾರರಾಗಿ ಹೂಡಿಕೆ ಮಾಡೋದಕ್ಕೆ ಸಿದ್ಧ ಇದ್ದಾರೆ. ಫಾರ್ ಅ ಸ್ಟೇಕ್ ಇನ್ ಯುವರ್ ಬಿಸ್ನೆಸ್ ದೇ ಆರ್ ವಿಲ್ಲಿಂಗ್ ಟು ಪುಟ್ ಮನಿ ಇನ್ ಟು ಇಟ್. ಇದು ಬಹಳ ಅರ್ಲಿ ಸ್ಟೇಜ್ ಅಂತ ಅಂದರೆ ಇನ್ನೂ ಬಿಸ್ನೆಸ್ ಪ್ಲ್ಯಾನ್ ಬರೆದು ರೆಡಿಯಾಗಿರುವಂಥ ಸ್ಟೇಜ್ನಲ್ಲೂ ಹೂಡಿಕೆ ಮಾಡೋದಕ್ಕೆ ಏಂಜಲ್ ಇನ್ವೆಸ್ಟರ್ಗಳು ಅಂತ ಏನು ಕರಿತೀವಿ ಅವರುಗಳು ಸಿದ್ಧರಿರ್ತಾರೆ. ಅದರ ಮುಂದಿನ ಹಂತದಲ್ಲಿ ಇನ್ಸ್ಟಿಟ್ಯೂಷನಲ್ ಫಂಡಿಂಗ್ ಅಂತ ಅಂದರೆ VCಗಳು ಬಂದು ನಿಮ್ಮ ಉದ್ಯಮದಲ್ಲಿ, ನವೋದ್ಯಮದಲ್ಲಿ ಹಣ ಹೂಡೋದಕ್ಕೆ ತಯಾರಿರ್ತಾರೆ. ಅದು ಹೇಗೆ ಪ್ರಗತಿ ಹೊಂದುತ್ತಾ ಇದೆ ಅಂತ ಅನ್ನೋದ್ರ ಮೇಲೆ, ಹಿಂದೆಂದಿಗಿಂತಲೂ ಇವತ್ತು ಆ ರೀತಿಯ ಹಣವನ್ನು ನಿಮ್ಮ ಉದ್ಯಮದಲ್ಲಿ ಪಾಲು ತೆಗೆದುಕೊಂಡು ಹೂಡಿಕೆ ಮಾಡುವಂತಹ ಹಣವನ್ನು ಪಡೆಯೋದು ಹಿಂದೆಂದಿಗಿಂತಲೂ ಇವತ್ತು ಸುಲಭ ಆಗಿದೆ. ಸೊ ಮೊದಲನೇದು ಹೇಳಿದ್ನಲ್ಲ, ಫೈನಾನ್ಷಿಯಲ್ ಕ್ಯಾಪಿಟಲ್, ಅದು ಹಲವು ರೀತಿಯಲ್ಲಿ ಇವತ್ತು ದೊರಕುತ್ತಾ ಇರೋದ್ರಿಂದ ಒಂದು VC ಥರದ್ದು ಹೇಳಿದೆ. ಇನ್ನೊಂದು, ಸರ್ಕಾರಗಳು ಕೂಡ ಈ ಹೊತ್ತು ಸ್ಟಾರ್ಟಪ್ ಇಂಡಿಯಾ ಸೀಡ್ ಫಂಡ್ ರೂಪದಲ್ಲಾಗಲಿ ಅಥವಾ ನಮ್ಮ ಕರ್ನಾಟಕದ್ದೇ ಆದರೆ ಎಲಿವೇಟ್ ಅನ್ನುವಂಥ ಕಾರ್ಯಕ್ರಮ ಇದೆ, ಆ ಥರದ ಹಲವಾರು ಕಾರ್ಯಕ್ರಮಗಳ ಮೂಲಕ ನವೋದ್ಯಮಗಳಲ್ಲಿ ಹೂಡಿಕೆ ಮಾಡೋದಕ್ಕೆ, ಅವುಗಳಿಗೆ ಗ್ರ್ಯಾಂಟ್ ಕೊಡೋದಕ್ಕೆ, ಇನಿಷಿಯಲ್ ಸೀಡ್ ಫಂಡ್ಗಳನ್ನು ಕೊಡೋದಕ್ಕೆ ಸಿದ್ಧವಾಗಿವೆ ಅನ್ನುವಂಥದ್ದು. ಎರಡನೇ ಅವಶ್ಯಕತೆ ಏನಪ್ಪ ಅಂತಂದರೆ, ಮೊದಲನೇದು ಫೈನಾನ್ಷಿಯಲ್ ಕ್ಯಾಪಿಟಲ್ಲು, ಎರಡನೇದು ಹ್ಯೂಮನ್ ಕ್ಯಾಪಿಟಲ್. ಈ ಹ್ಯೂಮನ್ ಕ್ಯಾಪಿಟಲ್ ಅಂತ ಅನ್ನೋದಿದೆಯಲ್ಲ, ನಮ್ಮ ಭಾರತದಲ್ಲಿ ಯಥೇಚ್ಛವಾಗಿ ಲಭ್ಯ ಇದೆ. ಆದರೆ ಕಾಳನ್ನು ಜೊಳ್ಳಿನಿಂದ ಬೇರ್ಪಡಿಸುವಂಥ ಚಾಕಚಕ್ಯತೆ ಇದ್ದರೆ ನಮಗೆ ನಮ್ಮ ಉದ್ಯಮದ ಐಡಿಯಾಗೆ, ಆಲೋಚನೆಗೆ ಪೂರಕವಾಗಿರುವಂಥ ಫೌಂಡರ್ನ ಜೊತೆಗೆ ಕರೆದುಕೊಂಡು ಬರುವಂತಹ ಶಕ್ತಿ ಸಾಮರ್ಥ್ಯಗಳು ನಮ್ಮಲ್ಲಿದ್ದರೆ ಆಗ ಅದಕ್ಕೆ ಪೂರಕವಾದಂಥ ಎರಡನೇ ಮೂರನೇ ಸ್ತರದ ಟ್ಯಾಲೆಂಟನ್ನು ಹುಡುಕಿಕೊಂಡು ಬರುವಂಥದ್ದು ಸುಲಭ ಸಾಧ್ಯ ಇದೆ. ಜನಗಳು ಯಥೇಚ್ಛವಾಗಿರೋದ್ರಿಂದ, ಟ್ಯಾಲೆಂಟು ನಮ್ಮಲ್ಲಿ ಹೇರಳವಾಗಿ ಲಭ್ಯ ಇರೋದ್ರಿಂದ, ಫಾರ್ ದ ರೈಟ್ ಕೈಂಡ್ ಆಫ್ ಐಡಿಯಾ
to find the right kind of people, especially when you have a financial backing. ಮೊದಲನೆ ಪ್ರಾಬ್ಲಮ್ ನಾನು ಹೇಳಿದ್ನಲ್ಲ, ಅದು ಸಾಲ್ವ್ ಆಗ್ಕೊಂಡು ಬಂದು ಮುಂದೆ ಬಂದಂತಹ ಹಂತದಲ್ಲಿ ಟ್ಯಾಲೆಂಟನ್ನ ಭಾರತದಂತಹ ದೇಶದಲ್ಲಿ ಹುಡುಕೊಳ್ಳೋದು ಅಷ್ಟೊಂದೇನು ಕಷ್ಟ ಅಲ್ಲ ಇವತ್ತಿನ ದಿವಸ ಅಂತ ಅನ್ನುವಂಥದ್ದು. ಡಿಮ್ಯಾಂಡ್ ಸಪ್ಲೈ ಈಕ್ವೇಷನ್ಗಳು ಈ ಟ್ಯಾಲೆಂಟ್ ಪ್ರತಿಭೆ ವಿಷಯದಲ್ಲಿ ಆ ಕಡೆ ಈ ಕಡೆ ಆಗ್ತಾ ಇರುತ್ತೆ, ಆದರೆ ಸಾಮಾನ್ಯವಾಗಿ ಹೇಳಬೇಕು ಅಂತಂದರೆ ಅದು ಅಂಥ ದೊಡ್ಡ ಸಮಸ್ಯೆ ಅಲ್ಲ ಅಂತ ಅನ್ನುವಂಥದ್ದು. ಮೂರನೇದು, ಒಂದು ಉದ್ಯಮಕ್ಕೆ ಏನಪ್ಪ ಬೇಕು ಅಂತಂದರೆ ರೆಪ್ಯೂಟೇಷನ್ ಕ್ಯಾಪಿಟಲ್ ಅಂತ ಅನ್ನುವಂಥದ್ದು. ಅಂದರೆ ಒಂದು ಉದ್ಯಮ ತನ್ನ ಸುತ್ತ ಸೃಷ್ಟಿಸಿಕೊಳ್ಳಬಹುದಾದಂತಹ ಪ್ರಭಾವಳಿ ಏನಿದೆ ಅದನ್ನು ನಿರ್ಮಾಣ ಮಾಡುವಂಥದ್ದು. ಅದನ್ನು ಮಾಡೋದು ಆ ಸಂಸ್ಥಾಪಕನ, ಫೌಂಡರ್ನ ಜವಾಬ್ದಾರಿಯಾಗಿರುತ್ತೆ. ಉದ್ಯಮವನ್ನು ಎಷ್ಟು ಚೆನ್ನಾಗಿ ಬೆಳೆಸ್ತಾರೆ, ಎಷ್ಟು ಅಚ್ಚುಕಟ್ಟಾಗಿ ಬೆಳೆಸ್ತಾರೆ, ಎಷ್ಟು ಎಥಿಕಲ್ಲಾಗಿ ಬೆಳೆಸ್ತಾರೆ, ಮತ್ತು ಅದು ಎಷ್ಟು ವಿಸ್ತಾರವಾಗ್ತಾ ಹೋಗುತ್ತೆ ಐಡಿಯಾ, ಹೆಚ್ಚು ಹೆಚ್ಚು ಜನರು ಹೇಗೆ ಅದನ್ನು ಅಡಾಪ್ಟ್ ಮಾಡ್ಕೊಳ್ತಾ ಹೋಗ್ತಾರೆ ಅಂತ ಅನ್ನೋದ್ರ ಮೇಲೆ ಈ ರೆಪ್ಯುಟೇಷನ್ ಕ್ಯಾಪಿಟಲ್ ಅವಲಂಬಿತವಾಗಿರುತ್ತೆ. ಜನರ ವಿಶ್ವಾಸವನ್ನು ಗಳಿಸ್ಕೊಳ್ಳೋದು, ಟು ಕ್ಯಾಪ್ಚರ್ ದಿಯರ್ ಇಮ್ಯಾಜಿನೇಷನ್, ಅವರ ಮನಸ್ಸಿನಲ್ಲಿ ಮನೆ ಮಾಡುವಂಥದ್ದು ಇದೆಯಲ್ಲ ಅದು ಮೂರನೇ ಕೆಲಸ. ಇವತ್ತು ಅದಕ್ಕೂ ಹೇರಳವಾಗಿ ಸಾಧನಗಳು ಲಭ್ಯವಿವೆ. ಮುಂಚೆ ಆದರೆ ಬರೀ ಸಮೂಹ ಮಾಧ್ಯಮಗಳ ಮೂಲಕ ಮಾತ್ರ ಈ ಕೆಲಸನ ಮಾಡಬೇಕಾಗ್ತಿತ್ತು, ಈ ಹೊತ್ತು ಸಾಮಾಜಿಕ ಮಾಧ್ಯಮಗಳ ಮೂಲಕ ಕೂಡ ಮಾಡಬಹುದಾಗಿದೆ. ಒಂದು ಒಳ್ಳೆ ಐಡಿಯಾನ ಪಸರಿಸೋದಕ್ಕೆ ಜನರೇ ಸಹಾಯ ಮಾಡ್ತಾರೆ, ಅದು ಚೆನ್ನಾಗಿದೆ ಅಂತ ಅವ್ರಿಗೆ ಅನಿಸಿದ್ರೆ ಹಂಚುತ್ತಾ ಹೋಗ್ತಾರೆ, ಫಾರ್ವರ್ಡ್ ಮಾಡ್ತಾ ಹೋಗ್ತಾರೆ. ಉದ್ಯಮದ ರೆಪ್ಯುಟೇಷನ್, ಅದರ ಪ್ರಭಾವ, ಅದರ ಪ್ರಭಾವಳಿಯೆಲ್ಲ ಬೆಳೀತಾ ಹೋಗುತ್ತೆ. ಈ ಮೂರೂ ಕಾರಣಗಳಿಂದಾಗಿ ಫೈನಾನ್ಷಿಯಲ್ ಕ್ಯಾಪಿಟಲ್, ಹ್ಯೂಮನ್ ಕ್ಯಾಪಿಟಲ್ ಮತ್ತು ರೆಪ್ಯುಟೇಷನ್ ಕ್ಯಾಪಿಟಲ್, ಇವು ಮೂರೂ ಇವತ್ತು ನವೋದ್ಯಮಕರ್ತರ ಕೈಯಲ್ಲಿ ಸುಲಭಕ್ಕೆ ಲಭ್ಯವಿರೋ ಕಾರಣ, ಮತ್ತು ನವೋದ್ಯಮಗಳು ದೊಡ್ಡ ಊರುಗಳಲ್ಲಿ ಮಾತ್ರ ಸ್ಥಾಪಿತವಾಗದೆ ಈ ಹೊತ್ತು ಟಿಯರ್ 2 ಟಿಯರ್ 3 ಸಿಟಿಗಳಿಗೂ ವಿಸ್ತರಿಸ್ತಾ ಇರೋವಂಥ ಕಾರಣದಿಂದಾಗಿ ಅಂತ ಅಂದರೆ ಬರೀ ಮೆಟ್ರೋಗಳಲ್ಲಿ ಮಾತ್ರ ಅಲ್ಲ, ಆದರೆ ನಮ್ಮ ಮೈಸೂರು, ಮಂಗಳೂರು, ಹುಬ್ಳಿ ಆ ಥರದ ಊರುಗಳಿಗೂ ಅದು ವಿಸ್ತರಿಸ್ತಾ ಇರುವಂಥ ಕಾರಣದಿಂದಾಗಿ, ಅಲ್ಲಿಯೂ ಕೂಡ ಜನರು ಹುಡುಕಿ ಮಾಡ್ತಾ ಇರೋವಂಥ ಕಾರಣದಿಂದಾಗಿ, ಅಲ್ಲಿಯೂ ಕೂಡ ಸರ್ಕಾರ ಬಂದು ಬೆಂಬಲ ಕೊಡ್ತಾ ಇರುವಂಥ ಕಾರಣದಿಂದಾಗಿ ಈ ಹೊತ್ತು ಯುವಜನತೆ ಹತಾಶರಾಗಬೇಕಾದ ಅಗತ್ಯ ಇಲ್ಲ. ಯುವಜನತೆ ಮಾತ್ರ ಅಲ್ಲ, ಯಾವುದೇ ಒಂದು ವಿಷಯದಲ್ಲಿ ಪರಿಣತಿಯನ್ನು ಹೊಂದಿರುವಂತಹ ಯಾರೂ ಭಯ ಪಡಬೇಕಾಗಿಲ್ಲ, ಹತಾಶರಾಗಬೇಕಾಗಿಲ್ಲ. ಇಫ್ ವಿ ಆರ್ ಕಮಿಟೆಡ್, ಒಂದು ಬದ್ಧತೆಯನ್ನು ಬೆಳೆಸ್ಕೊಂಡ್ರೆ, ಒಂದು ವಿಷಯದಲ್ಲಿ ಡೀಪ್ ಆದಂತಹ ಆಳವಾದಂತಹ ಪರಿಣತಿಯನ್ನು ಪಡೆದುಕೊಂಡ್ರೆ ಮತ್ತು ಧೈರ್ಯವಾಗಿ ಹೆಜ್ಜೆಯನ್ನು ಮುಂದಿಟ್ಟು ಸಂಕಲ್ಪದಿಂದ ಹೋಗೋದಕ್ಕೆ ಸಿದ್ಧರಿದ್ದರೆ ಈ ಹೊತ್ತು ದ ವರ್ಲ್ಡ್ ಕ್ಯಾನ್ ಬಿ ಆರ್ ಪ್ಲೇಗ್ರೌಂಡ್. ನವೋದ್ಯಮಕರ್ತರಾಗಲು ಇದು ಸಕಾಲ. ಧನ್ಯವಾದಗಳು. ವಿಸ್ತಾರ ನ್ಯೂಸ್, ನಿಖರ, ಜನಪರ.